ಇವತ್ತು ಈ ದೇಶಕ್ಕೋಸ್ಕರವಾಗಿ ಚುನಾವಣೆ ನಡೀತಾ ಇದೆ, ದೇಶಕ್ಕೋಸ್ಕರವಾಗಿ ಚುನಾವಣೆ ನಡೀತಾ ಇದೆ. ಯಾಕಂದ್ರೆ ನಾವು ಈ ಜೀವನದಲ್ಲಿ ನಾವು ಇರ್ತೀವೋ ಇಲ್ಲ ಗೊತ್ತಿಲ್ಲ, ಅಲ್ಲಿ ನಮಗೆ ದೇಶ ಇರಬೇಕು, ದೇಶ ಇರಬೇಕು. ನಮಗೆ ದೇಶ ಮುಖ್ಯ ಆಗುತ್ತೆ ಅಂತ ಚುನಾವಣೆಗಳನ್ನು ನಾವು ಎದುರಿಸ್ತಾ ಇರಬೇಕು. ದೇಶದ ಪ್ರಧಾನಮಂತ್ರಿಗಳಿಂದ ನರೇಂದ್ರ ಮೋದಿ ಬಂದ ಮೇಲೆ ಅವರು ಯಾವ ರೀತಿ ಒಬ್ಬ ಮನುಷ್ಯ ಅಂದ್ರೆ ಸರಳವಾದಂತ ಒಬ್ಬ ಸಾಮಾನ್ಯವಾದಂತ ವ್ಯಕ್ತಿ ಎಲ್ಲೋ ಕಡೆ ಕಾಂಗ್ರೆಸ್ ನಾಯಕರಂತ ಸಂಬಂಧ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟರು. ರಾಹುಲ್ ಗಾಂಧಿ ಅವರ ಬಿಹಾರಿನ ಮಾಜಿ ಮುಖ್ಯಮಂತ್ರಿಗಳಾದಂತ ಲಲ್ಲೂ ಪ್ರಸಾದ್ ಯಾದವ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರ ನೋಡಿ. ನರೇಂದ್ರ ಮೋದಿಜಿಯವರು ಅವರ ತಾಯಿ ತೀರ್ಕೊಂಡ್ರು, ಮರಣ ಹೊಂದಿದ್ರು. ಆದ್ರೆ ಅವರು ಏನು ಸಂಪ್ರದಾಯವನ್ನು ಮಾಡಬೇಕಾಗಿತ್ತು ಮಾಡಿಲ್ಲ. ಅಂದ್ರೆ ಸಂಪ್ರದಾಯ ಯಾರೊಬ್ಬರ ಹಿರಿಯ ಮಗ ಆದ್ರೆ ತಲೆ ತೋರಿಸುವ ಎಲ್ಲರೂ ಕಾರ್ಯಕ್ರಮಗಳಿರ್ತಾರ ಮಾಡಿಲ್ಲ. ಜೊತೆಲಿ ಯಾವತ್ತಿದ್ದರೂ ಕೂಡ ಪರಿವಾರ ಪರಿವಾರ ಅಂತ ಮಾತಾಡ್ತಾನ. ಆ ಪರಿವಾರ ನಂತರಕ್ಕೆ ಅರ್ಥನೇ ಇಲ್ಲ ಅಂತ ಮಾತು ಲಲ್ಲೂ ಪ್ರಸಾದ್ ಯಾದವ್ರು ಬಿಹಾರದಲ್ಲಿ ಮಾತಾಡಿದ್ರು. ನನ್ನ ಅಕ್ಕ ತೆಗೆದ್ರೆ ಅಣ್ಣ ತಮ್ಮ ನನ್ನ ತಮ್ಮನಾಗಿ ತಿಳ್ಕೊಂತಾರ, ಅಣ್ಣನಾಗಿ ತಿಳ್ಕೊಂತಾರ, ಅವ್ರ ಕುಟುಂಬದಲ್ಲಿ ಸದಸ್ಯನಾಗಿ ತಿಳ್ಕೊಂತಾರ. 125 ಕೋಟಿ ಜನಸಂಖ್ಯೆ ಭಾರತ, ಭಾರತ ಪರಿವಾರನೇ ನನ್ನ ಪರಿವಾರ ಅಂತ ಹೇಳಿದಂತ ನಂತರ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶವನ್ನು ಉಳಿಸಬೇಕು ಅನ್ನೋಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲ, ಎಷ್ಟೋ ವರ್ಷ ಎಷ್ಟೋ ಮಂದಿ ಪ್ರಧಾನಮಂತ್ರಿಗಳು ಬಂದರು ಹೋದ್ರಾಗ್ಲಿ ಎಷ್ಟು ಪ್ರಧಾನಮಂತ್ರಿಗಳು ನಾನು ನೆನಪಿಡ್ಕೊಂತೀವಿ ಅನ್ನೋದು ಪ್ರಶ್ನೆ ಆಗಿತ್ತಾಗಿದೆ. ನಾವು ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇವಲ 10 ವರ್ಷಗಳು ಮಾತ್ರ ಪ್ರಧಾನಮಂತ್ರಿ ಆಗಿದ್ದಾರೆ, 10 ವರ್ಷಗಳು ಮಾತ್ರ ಪ್ರಧಾನಮಂತ್ರಿಗಳಾಗಿದ್ದಾರೆ. 10 ವರ್ಷಗಳ ಹಿಂದಿನ ಹೋದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಎಷ್ಟು ವರ್ಷಗಳಾಗ್ತವೆ? ಇವತ್ತು 75 ವರ್ಷಗಳು ಆಯ್ತು. ಮೊದಲನೇ ದೇಶದ ಪ್ರಧಾನಮಂತ್ರಿಗಳು ಜವಾಹರಲಾಲ್ ನೆಹರು. ಅವ್ರಿಗೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನೆನಪು ಮಾಡ್ಕೊಳ್ತೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ನಂತರ ಅಟಲ್ ಬಿಹಾರಿ ವಾಜಪೇಯಿ ನೆನಪು ಮಾಡ್ಕೊಳ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ನಂತರ ಇವತ್ತಿನ ಜನರೇಷನ್ ಇವತ್ತು ನೆನಪು ಮಾಡ್ಕೊಳ್ತಿರೋದು ದೇಶದ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿ ಮೂರು ಮಕ್ಕಳು ನೆನಪು ಮಾಡ್ಕೊಳ್ತೀವಿ. ಅಂದ್ರೆ ಮೂರು ಕೂಡ ಬಡವಾಗಿ ಕೆಲಸ ಮಾಡಿದಂತ ಪ್ರಧಾನಮಂತ್ರಿಗಳು ದೇಶದಲ್ಲಿ ಕೆಲಸ ಮಾಡಿದಂತ ಪ್ರಧಾನಮಂತ್ರಿ. ಇವತ್ತು ದೇಶದಲ್ಲಿ ಒಂದು ರೀತಿ ವಾತಾವರಣ ಹೇಗಿದೆ ನೋಡ್ರಿ, ಒಂದ್ಸಾರಿ ನೋಡ್ರಿ. ಜಮ್ಮು ಕಾಶ್ಮೀರದ ಪ್ರದೇಶದಲ್ಲಿ ಹೋಗ್ಬೇಕಾದ್ರೆ ನಮ್ಮ ಭಾರತದಲ್ಲಿ ಯಾವ ರೀತಿ ಒಂದು ಕಿರೀಟ ಅಂತೀವಲ್ಲ, ಭಾರತ ಮ್ಯಾಪ್ ಅಂತೀವಲ್ಲ, ಮ್ಯಾಪ್ ಅಂತೀವಲ್ಲ, ಆ ಭಾರತ ಮ್ಯಾಪ್ಗೆ ಕಿರೀಟ ಜಮ್ಮು ಕಾಶ್ಮೀರ. ಆ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಮಂದಿ ಟೆರರಿಸ್ಟ್ಗಳು ಪಾಕಿಸ್ತಾನದಿಂದ ಬರೆದ್ರು, ಅಫ್ಘಾನಿಸ್ತಾನದಿಂದ ಬರೆದ್ರು, ಬಾಂಗ್ಲಾದಿಂದ ಬರೆದ್ರು, ಎಲ್ಲ ಟೆರರಿಸ್ಟ್ಗಳೆಲ್ಲ ತುಂಬಿ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಆಕ್ಯುಪೈ ಕಾಶ್ಮೀರ ಅಂತ ಒಂದು ಮಿಷನ್ ಹೇಳ್ಕೊಂಡು ಎಲ್ಲರೂ ತುಂಬಿಟ್ಟು ನಮ್ಮ ಭಾರತವನ್ನು ಸಂಪೂರ್ಣವಾಗಿ ಆ ಭಾರತದಲ್ಲಿ ಎಲ್ಲರೂ ಟೆರರಿಸ್ಟ್ಗಳು ತುಂಬಿಕೊಳ್ಳುವಂತ ಟೈಮಲ್ಲಿ ನೀವು ಎಲ್ಲ ಹೋಗಿ ಕೇಳಿ ಯಾವುದೇ ಜಿಲ್ಲೆಯಲ್ಲಿ ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ದಿಲ್ಲ. ಇಷ್ಟು ವರ್ಷಗಳಲ್ಲಿ 75 ವರ್ಷಗಳಿಂದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸೈನಿಕರು ಒಂದೊಂದು ಜಿಲ್ಲೆಯಲ್ಲಿ ಇನ್ನೊಂದು ಜಿಲ್ಲೆಯಲ್ಲಿ ಆ ಜಮ್ಮು ಕಾಶ್ಮೀರದ ಸ್ವತಂತ್ರ ಸೈನಿಕರು ಬಹಳಷ್ಟು ಕೊಟ್ಟಿದ್ದಾರೆ. ಪುನಃ ಎಲ್ಲಿಂದ ದುಡ್ಡು ಬರೆದ್ರು ಆ ದುಡ್ಡು ವಾಪಸ್ಸು ಕಳಿಸುವಂತ ಕೆಲಸ ಯಾರ ಗುಂಡ ಆಗ್ತಾರೋ ಗುಂಡ ಆಗ್ತಂತ ಕೆಲಸ ಇದ್ದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. 371 ಆರ್ಟಿಕಲ್ ಅದನ್ನು ತೆಗಿಬೇಕಾದ್ರೆ ಬಹಳಷ್ಟು ಕಷ್ಟ. ಆದ್ರೆ 371 ಆರ್ಟಿಕಲ್ ಅನ್ನು ತಂದು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಹೆಣ್ಮಕ್ಕಳು ಕುಳಿದು ಒಪ್ಪಿಸ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಯಾರು ಬರ್ತಾ ಇದ್ರು ಎಲ್ಲಾದ್ರೂ ತಿಳಿಸು ಆಗಿತ್ತು. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ 371 ಆರ್ಟಿಕಲ್ ಅನ್ನು ರದ್ದು ಮಾಡುವಂತ ಕೆಲಸ ಮಾಡಿದ್ದೀನಿ. ಬಹುಶಃ 10 ವರ್ಷದಿಂದ ಭಾರತ ಯಾವ ರೀತಿ ಬೆಳೆದಿದೆ ಅಂತ ಯೋಚಿಸಿದ್ದು ಮಾಡಿ ಪ್ರಧಾನಮಂತ್ರಿಗಳಿಗೆ 10 ವರ್ಷ ಆಯಿತು. 10 ವರ್ಷಗಳಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಪ್ರಧಾನಮಂತ್ರಿಗಳು ನಮ್ಮ
ಇವತ್ತು ಬಳ್ಳೂರಿಗೆ ಪ್ರತಿಯೊಂದು ಮನೆಗೆ ಮಾರ್ಗದರ್ಶನದಂತಹ ಕಾರ್ಯಕ್ರಮಗಳನ್ನು ನೀರು ಕೊಡುವಂತ ಕೆಲಸ ಮಾಡೋಣ. ಪುಣ್ಯಾತ್ಮ ಇವತ್ತು ಯಾವ ಸರ್ಕಾರಗಳು ಎಕ್ಸಾಮಿನೋಸ್ತವಾಗಿ ಗ್ಯಾರಂಟಿಗಳು ಕೊಡ್ತಾ ಇದ್ವೋ ಆ ಗ್ಯಾರಂಟಿಗಳನ್ನು ಕೊಟ್ಟಾಗುತ್ತೆ. ಪ್ರತಿಯೊಬ್ಬ ರೈತರಿಗೆ ಇವತ್ತು 5 ಕೆಜಿ ಅಕ್ಕಿ ಕೊಡುವಂತ ಕೆಲಸ ಮಾಡೋಣ. ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಯಾವ ಪ್ರಣಾಳಿಕೆಯಲ್ಲಿ ಹೇಳಿಲ್ಲ, ಗ್ಯಾರಂಟಿ ಕೂಡ ಹೇಳಿಲ್ಲ. ಆದ್ರೆ ಪ್ರತಿಯೊಬ್ಬ ರೈತರಿಗೆ 6,000 ರೂಪಾಯಿ ಕೊಡುವಂತ ಕೆಲಸ ಮಾಡೋಣ. ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದಂತ ಮಾಡುವಂತ ವ್ಯಕ್ತಿ. ಇವತ್ತು ನರೇಂದ್ರ ಮೋದಿಗೆ ನೋಡಿದೆ ಕಾಂಗ್ರೆಸ್ ನಾಯಕರು ನಡೆಯುತ್ತಾರೆ. ಒಂದು ಸಾರಿ ಇವತ್ತಿನ ಚುನಾವಣೆಯನ್ನು ನೋಡಿದ್ರೆ ನೋಡಿ, ಒಂದು ಕಡೆ ನಾವು ಬಳ್ಳಾರಿ ಅಂತ ಅಷ್ಟೇ ಇಲ್ಲಪ್ಪ, ಮುಂಚೆ ಕಾಂಗ್ರೆಸ್ ಭದ್ರ ಮೌಲ್ಯವಾಗಿತ್ತು, ಭದ್ರ ಕೊಟ್ಟಾಗಿತ್ತು. ಎಲ್ಲಿದ್ದ 1990 ಮುಂಚೆ ಭದ್ರ ಕೋಟೆ ಆಗಿತ್ತು. ಈ ಸಭೆ ಸಾಮಾನ್ಯದ ಸಭೆ ಅಲ್ಲ. ಈ ಸಭೆ ಲೋಕಸಭಾ ಚುನಾವಣೆ ಮತ್ತು ದೇಶದಲ್ಲಿ ಪರಿವರ್ತನೆ ತರುವಂತಹ ಸಭೆ ಅಂತ ಈ ಸಭೆಯಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಈ ಸಭೆ ಕೇವಲ ಬಳ್ಳಾರಿಯ ಚುನಾವಣೆ ಸಭೆ ಅಲ್ಲ. ಈ ಸಭೆ ಕಾರ್ಯಕರ್ತರ ಅಸ್ತಿತ್ವದ ಸಭೆ. ಇದು ಈ ಸಭೆ ಬಹಳ ದಿನ ಸಭೆ. ಇದು ನೀವು ಈ ಸಭೆಯಲ್ಲಿ ಬೂತ್ ಕಾರ್ಯಕರ್ತರ ವಿಜಯ ಅಭಿಯಾನದ ಸಭೆ ಅಂತ. ಈ ಸಭೆ ತಮಗೆಲ್ಲರೂ ಕೂಡ ಈ ದೇಶಕ್ಕೆ ದಿಕ್ಸೂಚಿಯನ್ನು ಕೊಡುವಂತ ಸಭೆ. ಈ ಚುನಾವಣೆ ನಮ್ಮೆಲ್ಲರಿಗೂ ಕೂಡ ಶಕ್ತಿಯನ್ನ ತುಂಬುವಂತ ಚುನಾವಣೆ. ಹಾಗಾಗಿ ಭಾರತಕ್ಕೆ ಮೌಲ್ಯಗಳು ಆಗಬೇಕು ಅನ್ನುವಂತ ಸಂಕಲ್ಪದೊಂದಿಗೆ ನಾವು ಇವತ್ತು ಈ ಸಭೆಯನ್ನು ಸೇರಿದ್ದೀವಿ. ಹಾಗೆ ಭಾರತಕ್ಕೆ ಮೌಲ್ಯಗಳು ಬೇಕು, ಬಳ್ಳಾರಿ ಜಿಲ್ಲೆಯ ಲೋಕಸಭೆಗೆ ಶ್ರೀರಾಮ ಬೇಕು. ಈ ಸಭೆಯಲ್ಲಿ ಕಾರ್ಯಕರ್ತರು ನಾವು ಚಪ್ಪಾಳೆ ಹಾಕಿದ್ರೆ ಸಿಲ್ಲಿ ಹಾಕಿದ್ರೆ ಸಂತೋಷ ಪಡುವಂತ ಸಭೆ ಅಲ್ಲ. ಇದು ನೀವು ಕೆಲಸ ಇವಾಗ ಗೆಲ್ಸ್ಕೊಟ್ಟ ಮಾತ್ರ ಈ ಚಪ್ಪಾಳೆ ಈ ದೇಶಕ್ಕೆ ಕೊಟ್ಟಂತ ಸೇವೆ ಅನ್ನೋದನ್ನ ನಾವು ಮರಿಬಾರ್ದು. ಹಾಗಾಗಿ ಇಲ್ಲಿ ಕೂತದ್ದು ನಾವೆಲ್ಲರೂ ಕೂಡ ಮೊದಲು ನಮ್ಮ ಬೂತನ್ನ ಗಟ್ಟಿ ಮಾಡುವಂತ ಸಭೆ. ಇದು ಈ ಸಭೆ ಶಕ್ತಿಯನ್ನ ತುಂಬುವಂತ ಸಭೆ. ಇದು ನಮ್ಮ ಬೂತಲ್ಲಿ ನಾವು ಒಂದು ಮಾತು ಕೇಳ್ತೇವೆ. ಅವ್ರ ಹೆಸರಿನಲ್ಲೇ ಶ್ರೀರಾಮ ಇದೆ. ಶ್ರೀರಾಮ ಸೋತ್ರೆ ಶ್ರೀರಾಮ ಸೋತಂಗೇನಲ್ಲ, ಇವತ್ತು ನಮ್ಮದು ಬರಬೇಕು ಒಂದು ಭಾವನೆ. ಯಾಕಂದ್ರೆ ಇವತ್ತು ಅವರು ಮೊದಲಿಂದ ಸಂಘಟನೆ ಮಾಡುವಂತ ಬಂದಂತ ವ್ಯಕ್ತಿ. ಇವತ್ತು ಸುಮಾರು ಸಹ ಹೇಳ್ತಾ ಇರ್ತಾರೆ ರಾಜಕೀಯ ಅಂದ್ರೆ ಗೆಲುವು ಸೋಲು ಸಹಜ. ಯಾವತ್ತು ರಾಜಕೀಯದಲ್ಲಿ ಗೆದ್ದಿದ್ದೀವಿ ಅಂದ್ರೆ ನಾವು ಮುಂದಕ್ಕೆ ಹೋಗ್ಬಾರ್ದು, ಸೋತಿದ್ದೀವಿ ಅಂದ್ರೆ ಹಿಂದಕ್ಕೆ ಹೋಗ್ಬಾರ್ದು. ಗೆಲ್ಲಿ ಸೋಲಿ ಯಾವತ್ತು ನಮ್ಗೆ ಆಶೀರ್ವಾದ ಮಾಡುವಂತ ಜನರ ಮಧ್ಯೆ ನಾವು ಇರ್ಬೇಕು, ಅವ್ರ ಸಹಕಾರ ಪಡಿಬೇಕಂತ ಏನೇ ಆಗ್ಲಿ ಅವ್ರ ಜೊತೆ ನಡೀಬೇಕಂತ ಹೇಳುವಂತ ವ್ಯಕ್ತಿ ಇವತ್ತು ನಮ್ಮ ಮಹಾರಾಜ ಶ್ರೀರಾಮನವರು. ಇವತ್ತು ನೀವೆಲ್ಲರೂ ಗೊತ್ತಿದೆ ನಾನು ಈ ಭಾಗದಲ್ಲಿ ಅಲ್ಲಿ ಕಿರಿಯವಯದಲ್ಲಿ ಶಾಸಕನಾಗಿ ಗೆದ್ದಿದ್ದೆ. 2 ಬಾರಿ ಭಾಗದಲ್ಲಿ ಶಾಸಕನಾಗಿ ಗೆದ್ದಿದ್ದೀನಿ, 2 ಬಾರಿ ಈ ಭಾಗದಲ್ಲೇ ಸೋತಿದ್ದೀನಿ. ಆದ್ರೆ ಇವತ್ತು ನನಗೆ ಬೇಜಾರಾಗಿಲ್ಲ. ಯಾಕಂದ್ರೆ ಇವತ್ತು ನಾನು ರಾಜಕೀಯ ಬಂದಿರೋದು ಕೇವಲ ಜನರ ಸೇವೆ ಮಾಡ್ಬೇಕಂತ ಬಂದಿರೋದು. ಸುಮಾರು ಸರಿ ನಮ್ಮ ಮಾವ ಹೇಳ್ತಿರ್ತಾರೆ ರಾಜಕೀಯ ನೀನು ಸೆಟ್ ಆಗಲ್ಲಪ್ಪ, ನೀನ್ ಚೆನ್ನಾಗಿ ಓದ್ಕೊಂಡಿದ್ದಿ, ನೀನು ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬೇಕಾಗಿತ್ತು. ಯಾಕಂದ್ರೆ ತುಂಬಾ ಪ್ರೆಷರ್ ಮಾಡಿದ್ರು ನಮ್ಮ ಮಾವನೇ ನನಗೆ, ಬೇಡ ರಾಜಕೀಯ ಬೇಡ ನಿನಗೆ ಆಗಲ್ಲದು, ಚೆನ್ನಾಗಿ ಓದ್ಕೊಂಡು ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬೇಕು, ಒಳ್ಳೆ ಜೀವನ ಇರುತ್ತೆ ನನ್ಗೆ ಅಂದ್ರೆ ಕೂಡ ನಾನು ಹಠ ಮಾಡಿ ಸೀಟ್ ಕಟ್ಟಿರೋ ವ್ಯಕ್ತಿ ನಾನು. ಯಾಕಂದ್ರೆ ರಾಜಕೀಯದಲ್ಲಿ ಏನನ್ನ ಜನರಿಗೆ ಒಳ್ಳೇದು ಮಾಡ್ಬೇಕು, ಜನರಿಗೋಸ್ಕರ ಕೆಲಸ ಮಾಡ್ಬೇಕು,
ಇವತ್ತು ನಾನು 10 ವರ್ಷ ಈ ಭಾಗದ ಶಾಸಕ ಕೆಲಸ ಮಾಡಿದ್ದೇನೆ. ಯಾವತ್ತಾನೆ ಈ ಭಾಗದಲ್ಲಿ ಕಮಿಷನ್ ಅನ್ನ ಮಾತು ಕೇಳಿದ್ದೀರಾ? ದಂಧೆ ಮಾಡ್ತಾ ಇದ್ದೀನಿ ಅಂತ ಕೇಳಿದಿರಾ? ಎಲ್ಲನ ಭೂಮಿಗಳು ತಗೊಂಡು ಎಲ್ಲಿ ಮಿನಿ ವಿಧಾನಸೌಧ ಬರ್ತದೆ, ಎಲ್ಲಿ ಹಾಸ್ಪಿಟಲ್ ಬರ್ತದೆ, ಎದುರುಗಡೆ ಸುರೇಶ್ ಬಾಬು ಭೂಮಿ ಕಂಡು ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಕೇಳಿದಿರಾ? ಮತ್ತೆ ಯಾಕೆ ಕೊಡ್ತೀನಿ ಸುರೇಶ್ ಬಾಬು? ಕಾಂಗ್ರೆಸ್ ಅವರು ಗ್ಯಾರಂಟಿ ತಗೊಂಡ್ರೆ ನಾವು ಗ್ಯಾರಂಟಿ ಕೊಟ್ಟಂತ ಕೆಲಸ ನಾವು ಮಾಡ್ಬೇಕಂತ ಹೇಳಿದಂತ ವ್ಯಕ್ತಿ ಯಾಕಂದ್ರೆ ಒಂದೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ದೇಶ ನರೇಂದ್ರ ಮೋದಿ ನೋಡ್ತಾ ಇದ್ರೆ ಮೂರನೇ ಬಾರಿ ಅವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ರವಿಕುಮಾರ್ ಸರ್ ಹೇಳ್ತಿದ್ರೆ ಅಕ್ಕಿ ಬಾರ್ ಚಾಚೋ ಬಾರ್ ಅಂದ್ರೆ ಈ ಬಾರಿ ಎನ್ಡಿಎ ಸರ್ಕಾರ 400 ಸೀಟ್ಗಿಂತ ಹೆಚ್ಚು ಗೆದ್ದದ ನಮ್ದು. ಈಗಾಗಲೇ ಸರ್ವೆ ರಿಪೋರ್ಟ್ಗಳು ಎಲ್ಲ ಕೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 28 ಸ್ಥಾನಕ್ಕೆ 28 ಸ್ಥಾನ ಬಿಜೆಪಿ ಗೆದ್ದಾರೆ ಅಂತ ಈಗಾಗಲೇ ಸರ್ವೆ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ನಾವು ಏನಿದ್ದಾರೆ, ಯಡಿಯೂರಪ್ಪ ಸಾಹೇಬ್ ನೇತೃತ್ವದಲ್ಲಿ 28 ಸ್ಥಾನಕ್ಕೆ ಗೆದ್ದೇವೆ. ಅದರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ವಿಶೇಷವಾಗಿ ಕೊಡುಗೆ ಕೊಡಬೇಕು. ಏನ್ ಗೊತ್ತಾ, ಇಲ್ಲೆಲ್ಲ ಕಾಂಗ್ರೆಸ್ ಐದು ಮಂದಿ ಶಾಸಕ ಕಾಂಗ್ರೆಸ್ ಅವರು ಇದ್ದಾರೆ. ನಮಗೆ ಶಾಸಕರು ಬೇಕಾಗಿಲ್ಲ, ನಮಗೆ ನಿಸ್ಸಾಮ ನಮ್ಮ ಕಾರ್ಯಕರ್ತರು ಇದ್ದಾರೆ. 5 ಕ್ಷೇತ್ರದಲ್ಲಿ ಇದ್ದಂತ ಜನರಲ್ಲ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಓಟಾಗಿ ಅದು ಹೆಚ್ಚಿನ ಬಹುಮತ ಅಂತ ಎಲ್ಲರಿಗೆ ತಾವೆಲ್ಲ ಸಹಕಾರ ಮಾಡಿಕೊಡ್ಬೇಕು. ಇವತ್ತು ನೀವು ಉದಾಹರಣೆ ಮಾಡ್ಕೊಳ್ಳಿ, ಚುನಾವಣೆಗಳು ಬರ್ತಿರ್ತಾರೆ ಹೋಗ್ತಿರ್ತಾರೆ, ಕಾಂಗ್ರೆಸ್ ಅವರು ಗಿಮಿಕ್ ಮಾಡ್ತಾರೆ. ಪಾಪ ಹೆಣ್ಮಕ್ಳೆಲ್ಲ ಹೋದ್ ಸರಿ ಪಾಪ ಸುರೇಶ್ ಬಾಬು ಓಟ್ ಹಾಕ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಆದ್ರೆ ಗ್ಯಾರಂಟಿ ತಂದ್ಬಿಟ್ಟು 5 ಗ್ಯಾರಂಟಿ ಕೊಡೋ ಟೈಮಲ್ಲಿ ನಾವು ಏನು ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಅವ್ರಿಗೆ ಇರೋದು ಏನಂದ್ರೆ ಸುಳ್ಳು ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ, ನಾವು ಇದು ಕೊಟ್ಬಿಡ್ತೀವಿ ಅದು ಕೊಟ್ಬಿಡ್ತೀವಿ ಅಂತ. ವಿಶೇಷವಾಗಿ ಗಮನಿಸ್ರಿ, ರಾಜ್ಯಕ್ಕೆ ಒಂದು ಗ್ಯಾರಂಟಿ ಇತ್ತು, ನಮ್ಮ ಕ್ಷೇತ್ರದಲ್ಲಿ ಒಂದು ಗ್ಯಾರಂಟಿ ಕಾರ್ಡ್ ರೆಡಿ ಆಗಿತ್ತು. ಅದ್ರಲ್ಲಿ ಏನ್ ಸ್ಪೆಷಲ್ ಅಂತ ಹೇಳಿ, ಸಿಲಿಂಡರ್ ಎಷ್ಟು ಕೊಡ್ತೀನಿ ಅಂದಿದ್ರು ಕೇಳಿದ್ರ? ನೀವು ಮತ್ತೆ ಕೇಳಿದ್ರ ಅಂದ್ರೆ ಗೆಲ್ಬೇಕಂದ್ರೆ ಅವ್ರು ಸುಳ್ಳೇರಿ ಎಲೆಕ್ಷನ್ ಮಾಡ್ತಾರೆ. ಬಟ್ ನಾವು ಸುಳ್ಳೇರಿ ಇವತ್ತು ಎಲೆಕ್ಷನ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇವತ್ತು ರಾಜಕೀಯದಲ್ಲಿ ಇದ್ದಂತ ಟೈಮಲ್ಲಿ ನಾವು ಜನರ ಬಹಳ ಹತ್ತಿರವಾಗಿದ್ದಂತ ಜನರು, ನಮ್ಮ ಕುಟುಂಬ ರಾಜಕೀಯದಲ್ಲಿದ್ದಾರೆ. ಇವತ್ತು ನೀವು ಒಂದೇ ಅರ್ಥ ಮಾಡ್ಕೊರಿ, ಇವತ್ತು ನಮ್ಮ ಅಭ್ಯರ್ಥಿ ಶ್ರೀರಾಮ ಸರ್ ಅವರು ಇಡೀ ಭಾಗದಲ್ಲಿ ಇವತ್ತು ಇಡೀ ಹಗೆ ಪ್ರತಿ ಕ್ಷೇತ್ರ ಕಾಡ್ತಿದ್ದಾರೆ. ಇವತ್ತು ಕಳೆದ 5 ವರ್ಷ ಆಯ್ತು, ಅವತ್ತು ನಮ್ಮ ಸರ್ಕಾರ ಇತ್ತು, ಶ್ರೀರಾಮ ಸರ್ ಅವರು ಮಂತ್ರಿ ಇದ್ದಂತ ಟೈಮಲ್ಲಿ ಇದೇ ಕುಟುಂಬಗೆ ಸಾಕಷ್ಟು ಅನುದಾನ ಕೊಟ್ಟು 100 ಹಾಸಿಗೆಗಳ ಆಸ್ಪತ್ರೆಗಳು ಸ್ಯಾಂಕ್ಷನ್ ಮಾಡ್ಕೊಂಡಂತ ವ್ಯಕ್ತಿ ನಮ್ಮ ಶ್ರೀರಾಮ ಸರ್ ಅವರು. ಕಂಪ್ಲಿ ಹಾಗೂ ಕುರುಗೋಡು ತಾಲೂಕು ಮಾಡಿದಂತ ವ್ಯಕ್ತಿ ನಮ್ಮ ಸರ್ಕಾರ, ನಮ್ಮ ಶ್ರೀರಾಮ ಸರ್ ಅವರು. ಇವತ್ತು 1 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದು, ಕಾಂಗ್ರೆಸ್ ಶಾಸಕರು ಇದ್ದು ಎಲ್ಲ ಇದೆ. ಏನ್ ಕೊಟ್ಟಿದ್ದಾರೆ? ಕನಿಷ್ಠವಾದ ಒಂದು ಡೆವಲಪ್ಮೆಂಟ್ ಕೆಲಸ ನಡೀತಾ ಇದ್ದಾನ, ಎಲ್ಲನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾನೆ. ರೈತರು ಸರಿಯಾಗಿ ನೀರಿಲ್ಲ, ಸರಿಯಾಗಿ ಬೆಳೆ ಇಲ್ಲ, ಮಳೆ ಇಲ್ಲ, ರೈತರ ಪರಿಸ್ಥಿತಿ ಯಾರು ಕೆಳಗಿಲ್ಲ. ಮಾಡಿರುವಂತ ಪೂಜೆಗೆ 10 ಸಾವಿರ ಮಾಡ್ತಾರೆ. ಯಾಕಂದ್ರೆ ಮನುಷ್ಯ ಏನಂದ್ರೆ ನಾವು ಏನನ್ನ ಜಾಸ್ತಿ ಮರಿತೀವಿ, ಮರಿತೀವನ ಕಾರಣಕ್ಕೆ ಒಂದೇ ಪೂಜೆಯನ್ನ 10 ಸಾರಿ ಮಾಡುವಂತ ಕೆಲಸ ಇವತ್ತು ನಮ್ಮ ಭಾಗದಲ್ಲಿ ಆಗ್ತಾ ಇದೆ. ಎಲ್ಲಿ ಡೆವಲಪ್ಮೆಂಟ್ ಇಲ್ಲ, ಎಲ್ಲಿ ಕೆಲಸ ಇಲ್ಲ. ಕನಿಷ್ಠವಾಗಿ ಅವ್ರು ಕೊಟ್ಟಂತ ಗ್ಯಾರಂಟಿಯನ್ನು ಸರಿಯಾಗಿ ಕೊಡ್ತಾ ಇದ್ರೆ ಅದು ಕೊಡ್ತಾ ಇಲ್ಲ. ನೀವು ಒಂದು ಗಮನದಲ್ಲಿ ಇಟ್ಕೋರಿ, ಚುನಾವಣೆ ಮುಗಿದ ನಂತರ ಗ್ಯಾರಂಟಿ ಅನ್ನೋದು ಪ್ರಶ್ನೆ ಇಲ್ಲಲ್ಲ. ನಾವು ಪಕ್ಕ ಕೊಡ್ತೇವೆ, ಯಾವುದೇ ಡೌಟ್ ಬೇಡ, ಯಾವುದೇ ಸಂಶಯ ಬೇಡ. ನಾವು ಪಕ್ಕ ಈ ಸಲ 25,000 ನೀರು ಕೊಡ್ತೇವೆ. ಸುರೇಶ್ ಬಾಬು ಅವರು ಮುಂದಿನ ಚುನಾವಣೆಯಲ್ಲಿ 25,000 ನೀರು ಗೆಲ್ಲೋ ಕೈಗೆ ಮಾಡಿ ನೋಡ್ತಾ ಇದ್ದೀನಿ. ಸ್ವಲ್ಪ ಕೈ ಎತ್ತೇ ಇರೋದನ್ನ ನೋಡ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ನೋಡಿ ಯಾರ್ಯಾರ ಕೈ ಎತ್ತಿಲ್ಲ ನೋಡ್ತಾ ಇದ್ದೀನಿ. ಧನ್ಯವಾದ. ಅದೇ ತರ
ಆಗಿಲ್ಲ. ಅದು 30 ವರ್ಷದ ನಂತರ ಬಿಜೆಪಿಗೆ ಬಹುಮತ. ಕಾಂಗ್ರೆಸ್ ಕೂಡ 30 ವರ್ಷದಲ್ಲಿ ಸ್ವಂತ ಕಾಲದಲ್ಲಿ ಬಹುಮತ ಬಂದಿರಲಿಲ್ಲ. 30 ವರ್ಷ ಕಾಲ ಬೇರೆ ಸಪೋರ್ಟ್ ತೆಗೆದುಕೊಂಡು 30 ವರ್ಷ ಆಳ್ವಿಕೆ ಮಾಡಿತ್ತು. ಪ್ರಾರಂಭದಲ್ಲಿ ಮಾತ್ರ ಒಂದು 4-5 ಎಲೆಕ್ಷನ್ ಮಾತ್ರ ಬಹುಮತ ಕಾಂಗ್ರೆಸ್ ಬಂದಿತ್ತು. ಆಮೇಲೆ 30 ವರ್ಷ ಬಹುಮತ ಕಾಂಗ್ರೆಸ್ ಇರಲಿಲ್ಲ. ಅದರ ನಂತರ 2 ಬಾರಿ ಸ್ವಂತ ಬಲದ ಮೇಲೆ 303 ಸೀಟು ಕಳೆದ ಸಾರಿ ಎಲೆಕ್ಷನ್ ಅಲ್ಲಿ ಎಷ್ಟು 303. ಅದಕ್ಕಿಂತ ಮುಂಚಿನ ಎಲೆಕ್ಷನ್ ಅಲ್ಲಿ 313 ಸೀಟು. ಈಗ ಹೇಳಿ ಎಲ್ಲ ಪೇಪರ್ ನಲ್ಲಿ ಟಿವಿ ನಲ್ಲಿ ಬರ್ತಾ ಇದೆ ಈ ಸ್ಪಾ ನಾನು ಹಿಂದಿ ಬರಲ್ಲ ಅಂತ ತಿಳ್ಕೊಂಡಿದ್ದೆ, ನಿಮ್ಗೆ ಹಿಂದಿ ಬರ್ತಾ ಇದೆ. ಅಕ್ಕಿ ಬಾರ್ ನಮ್ಮ ಶ್ರೀರಾಮ ಕನಿಷ್ಠ 2 ಲಕ್ಷ ಓಟ್ಗಿಂತ ಗೆಲ್ಲಿಸ್ತೇವೆ. ಅದೇನಿರ್ಬೋದು, ಶ್ರೀರಾಮನವರು ಖಂಡಿತ ಸೋಲ್ಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮ ರಾಜ್ಯದ ಧ್ವನಿ, ನಮ್ಮ ರಾಜ್ಯದ ನಾಯಕರು.